ಶ್ರೀ ಗಣೇಶನನ್ನು ನೆನೆಯುತ್ತಾ ಈ ದಿನದ ರಾಶಿ ಭವಿಷ್ಯ ಹೇಗಿದೆಂಬುದನ್ನು ತಿಳಿಯೋಣ ಬನ್ನಿ. ಮೇಷರಾಶಿಯೇ, ಇಂದು ಎಡೆಬಿಡದಂತೆ ಆಲೋಚನೆಗಳು ನಿಮ್ಮನ್ನು ಕಾಡುತ್ತದೆ. ಇದರಿಂದ ಗೊಂದಲ ಉಂಟಾಗುತ್ತದೆ. ಇದರಿಂದಾಗಿ ಯಾವುದೇ ದೃಢ ನಿರ್ಣಯ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೌಕರಿ ಮತ್ತು ವ್ಯಾಪಾರದಲ್ಲಿ ಸ್ಪರ್ಧೆ ಏರ್ಪಡುತ್ತದೆ. ವೃಷಭ ರಾಶಿ, ಗೊಂದಲಮಯ ಸ್ಥಿತಿಯಿಂದ ನಿಮಗೆ ತೊಂದರೆ ಆಗಬಹುದು. ಮಹತ್ವದ ಸಮಯ ವ್ಯರ್ಥವಾಗುವ ಸಾಧ್ಯತೆ ಇದೆ. ನಿಮ್ಮ ಅಟಮಾರಿ ಸ್ವಭಾವವನ್ನು ಬಿಡಬೇಕು, ಇಲ್ಲವಾದಲ್ಲಿ ಅನಾವಶ್ಯಕ ಚರ್ಚೆ, ವಾದ ವಿವಾದ ಉಂಟಾಗುತ್ತದೆ. ಮಿಥುನ ರಾಶಿಯೇ, ಇವತ್ತು ದಿನದ ಆರಂಭ ಚೆನ್ನಾಗಿರುತ್ತೆ. ತನುಮನದಲ್ಲಿ ಸ್ಫೂರ್ತಿ ತುಂಬಿರುತ್ತದೆ. ಸ್ನೇಹಿತರೊಡನೆ ಸುತ್ತಾಡಲು ತೆರಳುತ್ತೀರಿ. ರುಚಿಕರ ಭೋಜನ ದೊರೆಯುತ್ತದೆ. ಕಟಕ ರಾಶಿ, ಇವತ್ತು ಅಧಿಕ ಖರ್ಚು ಮಾಡುವ ದಿನ ನಿಮ್ಮದಾಗಿದೆ. ಮನೆಯ ವಾತಾವರಣ ಕೂಡ ಉತ್ತಮವಾಗಿರೋದಿಲ್ಲ. ಕುಟುಂಬದವರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ಮನಸ್ಸಿನಲ್ಲಿ ಅನಿಶ್ಚಿತತೆ ಉಂಟಾಗಬಹುದು. ಸಿಂಹರಾಶಿ, ಯಾವುದೇ ವಿಷಯದಲ್ಲಿ ದೃಢ ನಿರ್ಣಯ ತೆಗೆದುಕೊಳ್ಳಲು ಸಾಧ್ಯವಾಗೋದಿಲ್ಲ. ಕೈಗೆ ಸಿಕ್ಕ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ನಿಮ್ಮ ಮನಸ್ಸು ಚಿಂತಾಗ್ರಸ್ತವಾಗಿರುತ್ತದೆ. ಕನ್ಯಾರಾಶಿ, ಹೊಸ ಕಾರ್ಯ ಕೈಗೆತ್ತಿಕೊಳ್ಳಲು ಯಶಸ್ವಿಯಾಗಿ ಯೋಜನೆ ರೂಪಿಸುತ್ತೀರಿ. ವ್ಯಾಪಾರಿಗಳು ಮತ್ತು ಉದ್ಯೋಗಿಗಳಿಗೆ ಇಂದು ಶುಭ ಫಲಗಳಿವೆ. ಅಂದುಕೊಂಡ ಕಾರ್ಯಗಳು ಕೈಗೂಡಲಿವೆ. ತುಲಾರಾಶಿ, ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳ ಕೋಪ ಎದುರಿಸಬೇಕಾಗಿ ಬರುತ್ತದೆ. ವ್ಯವಹಾರದಲ್ಲೂ ತೊಂದರೆ ಉಂಟಾಗಬಹುದು. ಮಕ್ಕಳ ಬಗ್ಗೆ ಚಿಂತೆ ಕೂಡ ಆವರಿಸಲಿದೆ. ವೃಶ್ಚಿಕ ರಾಶಿ, ಇವತ್ತಿನ ದಿನ ಶಾಂತವಾಗಿ ಕಳೆಯಲಿದೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಅನೈತಿಕ ಕಾರ್ಯಗಳಿಂದ ದೂರವಿರಬೇಕು. ಹೊಸ ಸಂಬಂಧ ಸೃಷ್ಟಿಸಿಕೊಳ್ಳುವ ಮುನ್ನ ಆಲೋಚಿಸಿ. ಸ್ನೇಹಿತರೊಡನೆ ಉತ್ತಮ ಬಾಂಧವ್ಯವನ್ನು ಬೆಸೆಯಲಿದ್ದೀರಿ. ಧನಸ್ಸು ರಾಶಿ, ಬೌದ್ಧಿಕ ತಾರ್ಕಿಕ ವಿಚಾರ ವಿನಿಮಯಕ್ಕೆ ಇಂದು ಶುಭ ದಿನ. ಸಮಾಜದಲ್ಲಿ ಗೌರವ ಸಿಗಲಿದೆ. ಮಿತ್ರರನ್ನು ಭೇಟಿಯಾಗುತ್ತೀರಿ. ಅವರೊಂದಿಗೆ ಸುತ್ತಾಡುವ ಅವಕಾಶವೂ ಸಿಗುತ್ತದೆ. ಮಕರ ರಾಶಿ, ವ್ಯಾಪಾರದಲ್ಲಿ ಯಶಸ್ಸು ಸಿಗುತ್ತದೆ. ಕಾನೂನು ವ್ಯವಹಾರಗಳಿಂದ ದೂರವಿದ್ದರೆ ಒಳ್ಳೆಯದು. ವ್ಯವಹಾರಿಕ ಯೋಜನೆಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಹಣದ ಕೂಡುಕೊಳ್ಳುವಿಕೆಗೆ ಸಮಯ ಸೂಕ್ತವಾಗಿದೆ. ಕುಂಭರಾಶಿ, ನಿಮ್ಮ ಬೌದ್ಧಿಕ ಶಕ್ತಿಯಿಂದಾಗಿ ಬರವಣಿಗೆ ಮತ್ತು ಸೃಜನಾತ್ಮಕ ಕಾರ್ಯಗಳು ಯಶಸ್ವಿಯಾಗುತ್ತದೆ. ಆದರೆ ವಿಚಾರಗಳಲ್ಲಿ ಸ್ಥಿರತೆಯ ಕೊರತೆ ಉಂಟಾಗಲಿದೆ. ಮೀನರಾಶಿ, ಮನೆ ವಾಹನ ಮತ್ತು ಇತರ ಮಹತ್ವದ ದಾಖಲೆಗಳನ್ನು ಜೋಪಾನ ಮಾಡಬೇಕು. ಮನೆಯ ವಾತಾವರಣ ಹದಗೆಡದಂತೆ ನೋಡಿಕೊಳ್ಳಲು ವಾದ ವಿವಾದಗಳಿಂದ ದೂರವಿದ್ದರೆ ಒಳ್ಳೆಯದು. ಸಾಧ್ಯವಾದಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿ. ಮನಸ್ಸಿಗೆ ಸ್ವಲ್ಪ ಶಾಂತತೆ ದೊರೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ದಿಗ್ನದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ. ಶ್ರೀ ಗಣೇಶನನ್ನು ನೆನೆಯುತ್ತಾ